ಎಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರಿಗೂ ತಿಳಿದಂತೆ ಏಪ್ರಿಲ್ 2019 SSLC ಪರೀಕ್ಷೆಯ ವಿದ್ಯಾರ್ಥಿಗಳ ತಾತ್ಕಾಲಿಕ ಪ್ರವೇಶ ಪತ್ರಗಳ ಡೌನ್ಲೋಡ್ ಮತ್ತು ತಿದ್ದುಪಡಿಯನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವ ಒಂದು ಆಪ್ಷನನ್ನು ಈಗಾಗಲೇ ತಂತ್ರಾಂಶದಲ್ಲಿ ಬಿಡಲಾಗಿದ್ದು, ಖಾಸಗಿ ಅನುದಾನಿತ ಅನುದಾನರಹಿತ ಸರ್ಕಾರಿ ಶಾಲೆಗಳ ಮುಖ್ಯಸ್ಥರು ಏಪ್ರಿಲ್ 2019 SSLC ತಾತ್ಕಾಲಿಕ ಡೌನ್ಲೋಡ್ ಮಾಡಿಕೊಳ್ಳಲು ಹಾಗೂ ಅದರಲ್ಲಿ 9 ಅಂಶಗಳನ್ನು ತಿದ್ದುಪಡಿ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಲಾಗಿದೆ. ನಾವು ಈ ಒಂದು ತಿದ್ದುಪಡಿಯನ್ನು ಮೊಬೈಲ್ ಮುಖಾಂತರ ಸುಲಭವಾಗಿ ಮಾಡಬಹುದು. ನೀವು ತಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಇಂಜನನ್ನು ಕ್ಲಿಕ್ ಮಾಡಿ, ಈ ಒಂದು ಗೂಗಲ್ ಸರ್ಚ್ ಇಂಜನ್ನ ಅಡ್ರೆಸ್ ಬಾರ್ನಲ್ಲಿ KSEE ಅಂತ ಕ್ಲಿಕ್ ಮಾಡಿದಾಗ ನಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿನ ಒಂದು ಹೋಮ್ ಪರದೆ ತೆರೆದುಕೊಳ್ಳುತ್ತದೆ. ಈ ಒಂದು ಹೋಮ್ ಪರದೆಯಲ್ಲಿ ನಾವು ಇಲ್ಲಿ ಕಾಣುತ್ತಿದ್ದೇವೆ. ಇಲ್ಲಿ ಬೇರೆ ಬೇರೆ ನೋಟಿಫಿಕೇಷನ್ಗಳು ಮೂವ್ ಆಗ್ತಾ ಇದೆ. ಇಲ್ಲಿ ಮೌಲ್ಯಮಾಪಕರ ನೋಂದಣಿ ನಮೂನೆಯಲ್ಲಿ ಕೇಳಲಾಗುತ್ತಿರುವ ಪುನರಾವರ್ತಿತ ಪ್ರಶ್ನೆಗಳು ಇದೆ. ಈ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ಈ ಒಂದು ಮೂವ್ ಆಗ್ತಾ ಇರುತ್ತೆ. ಎರಡನೇದು ತಾತ್ಕಾಲಿಕ ಪ್ರವೇಶ ಪತ್ರ ತಿದ್ದುಪಡಿ ಸುತ್ತೋಲೆ ಇದೆ. ನಮಗೆ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ PDF ಒಂದು ಆದೇಶದ ಸುತ್ತೋಲೆ ನಮಗೆ ಸಿಗುತ್ತೆ. ಮೂರನೇದಾಗಿ ಮೌಲ್ಯಮಾಪಕರ ಮಾಹಿತಿ ಪರಿಷ್ಕರಣ ಸುತ್ತೋಲೆ ಏಪ್ರಿಲ್ 2019 ಇದೆ. ಸ್ನೇಹಿತರೆ, ಇಲ್ಲಿ ಮೌಲ್ಯಮಾಪಕರ ಮಾಹಿತಿ ಪರಿಷ್ಕರಣ ತಂತ್ರಾಂಶ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮ್ಮನ್ನು ಕೇಳುತ್ತೆ. ಈಗಾಗಲೇ ನಾವು ಮೌಲ್ಯಮಾಪಕರ ಮಾಹಿತಿಯನ್ನು ನಾವು ಏನು ಅಪ್ಡೇಟ್ ಮಾಡಿದ್ದೀವಿ ಆ ಒಂದು ಮಾಹಿತಿಯ ಯೂಸರ್ ನೇಮ್ ಪಾಸ್ವರ್ಡನ್ನು ನಾವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟನ್ನು ಮಾಡಬೇಕು. ನಾವು ಸಬ್ಮಿಟ್ ಮಾಡಿದ ನಂತರ ಈ ರೀತಿಯ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇವ್ಯಾಲ್ಯುವೇಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಹೋಮ್ ಪರದೆ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 5 ಆಪ್ಷನ್ಗಳನ್ನು ನೋಡ್ತೀವಿ. ಹೋಮ್, ಇವ್ಯಾಲ್ಯುವೇಟರ್ ಎಂಟ್ರಿ, ಅಡ್ಮಿಷನ್ ಟಿಕೆಟ್, ಚೇಂಜ್ ಪಾಸ್ವರ್ಡ್, ಲಾಗ್ಔಟ್. ಇಲ್ಲಿ ನಾವು ಅಡ್ಮಿಷನ್ ಟಿಕೆಟ್ ಎಂಬ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು 2 ಆಪ್ಷನನ್ನು ನಮಗೆ ಕಾಣುತ್ತೆ. ಒಂದು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್, ಎರಡನೇದು ಅಪ್ಡೇಟ್ ಅಡ್ಮಿಷನ್ ಟಿಕೆಟ್ ಡೀಟೇಲ್ಸ್. ನಾವು ಇಲ್ಲಿ ಎರಡನೇ ಒಂದು ಮಾಹಿತಿಯನ್ನು ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಅಡ್ಮಿಷನ್ ಡೀಟೇಲ್ಸ್ ಅಂತ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ STS ನಂಬರನ್ನು ನಮಗೆ ಇಲ್ಲಿ ಕೇಳುತ್ತೆ. ಈ ಒಂದು ಬಾಕ್ಸ್ನಲ್ಲಿ ನಾವು STS ನಂಬರನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ ನಾನು ಒಂದು ವಿದ್ಯಾರ್ಥಿಯ STS ನಂಬರನ್ನು ಎಂಟರ್ ಮಾಡಿದ್ದೇನೆ, 09791 3657. ನಂತರ ವ್ಯೂ ಬಟನನ್ನು ಕ್ಲಿಕ್ ಮಾಡಿದಾಗ ನಾವು ಈ ರೀತಿಯ ಒಂದು ಮಾಹಿತಿಯನ್ನು ನೋಡ್ತೀವಿ. ಇಲ್ಲಿ ಒಂದನೇದಾಗಿ STS ನಂಬರ್ ಫ್ರೀಸ್ ಆಗಿದೆ, ಬದಲಾವಣೆ ಮಾಡುವ ಹಾಗಿಲ್ಲ. ಕ್ಯಾಂಡಿಡೇಟ್ ನೇಮ್ ಇಲ್ಲಿದೆ, ಅದು ಫಾದರ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ನಲ್ಲಿ ಬಾಯ್ ಮತ್ತು ಗರ್ಲ್, ಫಿಸಿಕಲ್ ಕಂಡೀಷನ್ನಲ್ಲಿ ನಾರ್ಮಲ್ ಇದೆ. ಇದರಲ್ಲಿ ಒಂದು ನಾರ್ಮಲ್, ಅದರ್ ಆಯಿಲ್ಮೆಂಟ್, ಫಿಸಿಕಲ್ ಚಾಲೆಂಜ್ಡ್, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟಿ, ವಿಜುವಲಿ ಇಂಪೇರ್ಡ್, ಇಷ್ಟು ಅಂಶಗಳನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಯಾವುದು. ತದನಂತರ ಇಲ್ಲಿ ರಿಲಿಜನ್ ಇದೆ, ರಿಲಿಜನ್ನಲ್ಲಿ ನಾವು ಕೂಡ ಹಿಂದೂ, ಜೈನ್, ಮುಸ್ಲಿಂ, ಅದರ್ಸ್, ಪಾರ್ಸಿ, ಸಿಖ್, ಈ ರೀತಿ ಅಂಶಗಳನ್ನು ನಾವು ಇಲ್ಲಿ ಕಾಣ್ತೀವಿ. ನಾವು ಆ ಮಗುವಿನ ಮಾಹಿತಿಯನ್ನು ನಮ್ಮ ಒಂದು ಶಾಲಾ ದಾಖಲೆಗಳಿಗೆ ತಾಳೆಯನ್ನು ಮಾಡಿ ನಾವು ಎಂಟ್ರಿಯನ್ನು ಮಾಡಬೇಕು. ಇಲ್ಲಿ ಮಗುವಿನ ಒಂದು ಫೋಟೋ ಇದೆ, ಆ ಫೋಟೋ ಮತ್ತು ಮಗುವಿನ ಸೈನನ್ನು ನಾವು ಪರಿಶೀಲನೆಯನ್ನು ಮಾಡಬೇಕು ಸ್ನೇಹಿತರೆ. ತದನಂತರ ನಾವು ಇಲ್ಲಿ ಎಲ್ಲ ಮಾಹಿತಿಯನ್ನು ಒಂದು ಬಾರಿ ಪರಿಶೀಲನೆಯನ್ನು ಮಾಡಿದ ನಂತರ ನಾವು ಸೇವ್ ಬಟನನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸ್ನೇಹಿತರು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಒಟ್ಟಿನಲ್ಲಿ 9 ಮಾಹಿತಿಗಳನ್ನು ಬದಲಾವಣೆ ಮಾಡಲು ಅವಕಾಶ ಇದೆ. ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಫಿಸಿಕಲ್ ಕಂಡೀಷನ್ ಮತ್ತು ರಿಲಿಜನ್, ಜೊತೆಯಲ್ಲಿ ಕ್ಯಾಂಡಿಡೇಟ್ ಫೋಟೋ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್. ಇಷ್ಟಾದ ನಂತರ ನಾವು ಸೇವ್ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಎಂಬ ಒಂದು ಮೆಸೇಜ್ ನಮಗೆ ಕಾಣುತ್ತೆ. ಇಷ್ಟಾದ ನಂತರ ನಾವು ಈ ಮಗುವಿನ ಒಂದು ಅಡ್ಮಿಷನ್ ಕಾರ್ಡನ್ನು ಪ್ರಿಂಟನ್ನು ಮಾಡಬಹುದು.
ಇಲ್ಲಿ ನಾನು ಪ್ರಿಂಟ್ ಅಡ್ಮಿಷನ್ ಕಾರ್ಡ್ ಎಂಬ ಒಂದು ಬಟನನ್ನು ನಾನು ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ ನಂತರ ತಮ್ಮ ಒಂದು ಅಡ್ಮಿಷನ್ ಕಾರ್ಡ್ ಇಲ್ಲಿ ನಮ್ಮಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನು ನಾನು ಓಪನ್ ಮಾಡಿದ್ದೇನೆ. ಇಲ್ಲಿ ಮಗುವಿನ ನಾವು ಅಡ್ಮಿಟ್ ಕಾರ್ಡನ್ನು ನಾವಿಲ್ಲಿ ಕಾಣ್ತೀವಿ. ಇದು ಒಂದು ಡ್ರಾಫ್ಟ್, ಮಗುವಿನ ಒಂದು ಅಡ್ಮಿಷನ್ ಕಾರ್ಡಿನ ಒಂದು ಡ್ರಾಫ್ಟ್ ಇದೆ. ಈ ರೀತಿ ನಾವು ಒಂದು ಪ್ರತಿಯೊಂದು ಮಗುವಿನ STS ನಂಬರನ್ನು ನಾವು ಎಂಟರ್ ಮಾಡುವುದರ ಮುಖಾಂತರ ನಾವು ಈ ಒಂದು ಮೊಬೈಲ್ ಮುಖಾಂತರ ಸುಲಭವಾಗಿ ಈ ಒಂದು ತಿದ್ದುಪಡಿಯ ಕಾರ್ಯವನ್ನು ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಕಾರ್ಯದಲ್ಲಿ ಏನಾದರೂ ಸಂಶಯಗಳಿದ್ದಲ್ಲಿ ನನ್ನ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಒಂದು ಪ್ರಶ್ನೆಗಳನ್ನು ಹಾಕ್ಬೋದು. ಧನ್ಯವಾದಗಳು.